ನೋಡು ಸಖಿ ನೋಡ್ತೀರಾ, ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ, ಈ ಸಲ ಏನ್ ಹೊಸ ವಿಷಯ ಅಂತಿದ್ದೀರಾ? ಮಹಿಳಾ ಸಂಘ ಹೆಂಗ್ ಶುರು ಆಯ್ತು, ಅದ್ರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತ ನಮ್ ಸರ್ಬತ್ ಅವ್ರೆ, ಅವ್ರ ಏನ್ ಹೇಳರು ಅಂತ ನೋಡ್ಕೊ ಬರವ ಬನ್ನಿ. ನನ್ನ ಹೆಸರು ಮಹಾದೇವಯ್ಯ ಅಂತ. ನಾನು ಮೈರಾಡ ಮತ್ತು ಮೈರಾಡ ಕಾವೇರಿ ಪ್ರಾದೇಶಿಕ ಸಂಸ್ಥೆಯಲ್ಲಿ ಸುಮಾರು 30 ವರ್ಷಗಳಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ಮೈರಾಡದವರು ಈ ಒಂದು ನಮ್ಮ ಭಾರತ ದೇಶದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳನ್ನು ಹುಟ್ಟಿದಾಕದಲ್ಲಿ ಪ್ರಥಮ. ಇದು ಸಕ್ಸಸ್ ಆದ ನಂತರ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ಎರಡೂ ಕೂಡ ಆ ಪ್ರೋಗ್ರಾಮ್ನ ತಗೊಂಡು ಇಡೀ ಭಾರತದಾದ್ಯಂತ ಇಲ್ಲಿ ತುಂಬ ಚೆನ್ನಾಗಿ ಮುಂದುವರೆಸಿದ್ರು. ಮತ್ತು ಸ್ವಸಹಾಯ ಸಂಘ ಅಂತಂದರೆ ಇತ್ತೀಚೆಗೆ ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ. ಸ್ವಸಹಾಯ ಸಂಘ ಅಂತಂದರೆ ಅಟ್ಲೀಸ್ಟ್ ಪಂಚಸೂತ್ರಗಳಿರಬೇಕು. ಅದು ಯಾವುದ್ಯಾವ್ದು ಅಂತಂದರೆ, ಸ್ವಸಹಾಯ ಸಂಘ ಯಾರೇ ಮಾಡಿರ್ಬೋದು, ಸಂಘ ಆ ಡಿಪಾರ್ಟ್ಮೆಂಟ್ ಅಲ್ಲ. ಈಗ ಮೈರಾಡದವ್ರು ಮಾಡಿದರೆ ಮೈರಾಡದವ್ರ ಸಂಘ ಅಲ್ಲ, ಸಿ ಡಿ ಪಿ ಒ ಮಾಡಿದರೆ ಸಿ ಡಿ ಪಿ ಒ ಅವ್ರ ಸಂಘ ಅಲ್ಲ, ಬೇರೆ ಬೇರೆ ಇಲಾಖೆಗಳು ಮಾಡಿರ್ತವೆ, ಬಟ್ ಸಂಘ ಅವ್ರದ್ದಲ್ಲ, ಸಂಘ ಆಯಾ ಮಹಿಳೆಯರದೇ. ನಾವು ಹುಟ್ಟಾಕಿದ್ದೇವೆ ವಿನ ಸಂಘ ನಮ್ಮದು ಅಂತ ಹೇಳ್ಕೊಳ್ಳಿಕ್ಕಾಗಲ್ಲ, ಸಂಘ ಅವ್ರದೇನೆ. ಈ ಪಂಚಸೂತ್ರಗಳು ಅಂತ ಹೇಳಿದೆ ನಾನು, ಅದರಲ್ಲಿ ಏನೇನು ಇರಬೇಕು ಅಂದರೆ ನಿರಂತರ ಸಭೆ ಸೇರಬೇಕು, ಅದು ಮೊದಲನೇದು. ಎರಡನೇದು ನಿರಂತರ ಉಳಿತಾಯ ಮಾಡಬೇಕು, ಮತ್ತು ನಿರಂತರ ಸಾಲ ಕೊಟ್ಟಿರಬೇಕು, ಮತ್ತು ನಿರಂತರ ಸಾಲ ವಸೂಲಿ ಮಾಡಬೇಕು, ದಾಖಲಾತಿಗಳನ್ನಿಟ್ಟಿರಬೇಕು. ಯಾವುದೇ ಕಾರಣಕ್ಕೂ ಮಹಿಳೆಯರು ಬೇರೆಯವ್ರನ್ನ ಅವಲಂಬಿತರಾಗಿರಬಾರ್ದು. ಅದನ್ನು ಸ್ವಸಹಾಯ ಸಂಘ ಅಂತ ಕರೀತಾರೆ. ಆದರೆ ಕೆಲವು ಇತ್ತೀಚೆಗೆ ತುಂಬ ಜನ ಮಾಡ್ತಾಯಿದ್ದಾರೆ, ಅದು ಸ್ವಸಹಾಯ ಸಂಘ ಅಂತ ಅನಿಸಲ್ಲ. ಇಲ್ಲಿ ಮಹಿಳಾ ಸಂಘಗಳು ತಮ್ಮಷ್ಟಕ್ಕೆ ತಾವು ಯಾರ ಒಂದು ನೆರವಿಲ್ಲದೆ ನಡೆಸ್ಕೊಂಡು ಹೋಗ್ತಾರೋ ಅದನ್ನು ಸ್ವಸಹಾಯ ಸಂಘ ಅಂತ ಕರೀತಾರೆ. ಇದು ತುಂಬ ಮುಖ್ಯ. ಇತ್ತೀಚೆಗೆ ತುಂಬ ಎನ್ ಜಿ ಒಗಳು, ಮೈಕ್ರೋ ಫೈನಾನ್ಸ್ಗಳು ಸ್ವಸಹಾಯ ಸಂಘ ಅಂತ ಮಾಡ್ತಾರೆ, ಬಟ್ ಸಾಲ ಕೊಡೋಕ್ಕೂ ಅವರೇ ಬರಬೇಕು, ಸಾಲ ತಗೊಳ್ಳೋದಕ್ಕೂ ವಸೂಲಿಗೂ ಅವರು ಬರಬೇಕು, ಅದು ಸ್ವಸಹಾಯ ಸಂಘ ಅಂತ ಅನಿಸ್ಕೊಳ್ಳೋದಿಲ್ಲ. ಇದು ತುಂಬ ಮುಖ್ಯ. ಜನಗಳಿಗೆ ಮಹಿಳಾ ಸಂಘ ಅಂತಂದರೆ ಏನು ಅಂತಲೇ ಗೊತ್ತಿರಲಿಕ್ಕಿಲ್ಲ. ಎಲ್ಲರೂ ಮಾಡ್ತಾರೆ ಸಂಘಗಳನ್ನ, ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ನವ್ರು ಮಾಡ್ತಾರೆ, ಪ್ರತಿಯೊಬ್ಬರು ಮಾಡ್ತಾರೆ. ನಾನು ಯಾವುದು ಪಂಚಸೂತ್ರಗಳನ್ನ ಅಳವಡಿಸ್ಕೊಂಡಿದೆಯೋ ಅದನ್ನು ಮಾತ್ರ ಮಹಿಳಾ ಸಂಘ ಅಂತ ಅನ್ನೋದು. ಈಗ ಮೈಕ್ರೋ ಫೈನಾನ್ಸ್ ಬರ್ತಾರೆ, ಒಂದು 10 ಜನ ತಗೊಂಡು ಸಾಲ ತಗೊಳ್ಳೋದು ಅದನ್ನ ಸಂಘ ಅನ್ನಲ್ಲ. ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಬಂದು ಅದನ್ನು ಸಂಸ್ಥೆ ಸಂಘ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂತಂದರೆ ಇತ್ತೀಚೆಗೆ ಮಹಿಳೆಯರು ಸಂಘ ಅಂತ ಸೇರ್ಕೋತಾರೆ. ಏನಕ್ಕೆ ಅಂತಂದರೆ ಅವರಿಗೆ ಆ ಒಂದು ಹಣದ ಸಿಕ್ಕಬೇಕಷ್ಟೇ. ಒಬ್ಬ ಮಹಿಳೆಗೆ ಎಷ್ಟು ಸಾಲ ತಗೋಬೇಕೋ, ಎಷ್ಟು ಬರ್ಲಿಕ್ಕೆ ಸಾಧ್ಯವೋ ಅಷ್ಟು ಸಾಲ ಅದಕ್ಕಿಂತ ಹೆಚ್ಚಿಗೆ ಕೊಟ್ಟಾಗ ಆ ಮಹಿಳೆಗೆ ಬರ್ಡನ್ ಆಗ್ತದೆ, ಅವಳು ನಿಜವಾಗೂ ಮುಂದುವರಲಿಕ್ಕಾಗಲ್ಲ. ಯಾಕಂದರೆ ಪಾಪ ಆ ಅಮ್ಮನಿಗೆ ದುಡ್ಡು ಬೇಕು, ಕೈ ಒಡ್ಬಿಟ್ಟಿರ್ತಾರೆ. ಆದರೆ ಸ್ವಸಹಾಯ ಸಂಘ ಅಂದರೆ ಏನು, ಮತ್ತು ನಿರಂತರವಾಗಿ ನಿಮ್ಗೆ ಎಲ್ಲಿ ಸಾಲ ಸಿಗ್ತದೆ ಕೊನೆ ತನಕ ಅಂತ ಮಹಿಳೆಯರಿಗೆ ತಿಳಿಸ್ಬೇಕಾಗ್ತದೆ. ಈ ಪಂಚಸೂತ್ರ ಬಗ್ಗೆ ಪ್ರತಿಯೊಬ್ಬರೂ ತಿಳಿಸ್ಬೇಕಾಗ್ತದೆ. ಮತ್ತು ಈ ನಮ್ಮಲ್ಲಿ ಇರ್ತಕ್ಕಂಥ ಬ್ಯಾಂಕು ಮತ್ತು ಇರ್ತಕ್ಕಂಥ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಪರ್ಮನೆಂಟ್ ಇಲ್ಲಿ. ಯಾವುದೋ ಮೈಕ್ರೋ ಫೈನಾನ್ಸ್ ಪರ್ಮನೆಂಟ್ ಅಲ್ಲ. ಯಾಕಂದರೆ ಅವರು ತಮ್ಮ ನಿರ್ವಹಣೆಗೋಸ್ಕರ ಬೇರೆ ಕಡೆಯಿಂದ ಸಾಲ ತಂದು ಮಿನಿಮಮ್ 24-36% ತನಕ ಬಡ್ಡಿನ ಚಾರ್ಜ್ ಮಾಡ್ತಾಯಿದ್ದಾರೆ. ನಮ್ಮ ಸ್ವಸಹಾಯ ಸಂಘಗಳ ಸಂಜೀವಿನಲ್ಲಿ 4 ರೂಪಾಯಿನಲ್ಲಿ 4%ಅಲ್ಲಿ ಬಡ್ಡಿ ಸಿಗ್ತಾ ಇದೆ. ಅದರಿಂದ ಇದ್ರ ಬಗ್ಗೆ ನಾವು ಹೆಚ್ಚಿನ ಆದ್ಯತೆನ ನೀಡಬೇಕಾಗ್ತದೆ. ಯಾಕಂದರೆ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ಗಳು ಬರೀ 80 ಪೈಸದಲ್ಲಿ ಬಡ್ಡಿದರದಲ್ಲಿ ನಿಮಗೆ ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಫಸ್ಟ್ 80 ಪೈಸ ಆಗಿರ್ತದೆ ಅಷ್ಟೇ, ಆದರೆ ಕೊನೆಯ ಅವಳ ಸಾಲ ಕೊನೆಯ ಕಂತಿದ್ದಾಗಲೂ ಕೂಡ ಮೊದಲನೇ ಕಂತಲ್ಲಿ ಏನು ಕಟ್ಟಿದ್ಲೋ ಅದು ಕಟ್ತಾರೆ. ಡಿಮಿನಿಷಿಂಗ್ ಮೆಥಡ್ ಇರಲ್ಲ, ಇಳಿಕೆ ಬಡ್ಡಿದರದಲ್ಲಿ ಅವರು ಸಾಲ ತೊಗೊಳ್ಳೋದಿಲ್ಲ. ಅವರು ಏನಿದ್ರು ಒಂದೇ ಸಮ ಬಡ್ಡಿದರದಲ್ಲಿ ತಗೋತಾರೆ. ಅದರಿಂದ 36 ನಂತರನೇ ಬರ್ತದೆ. ನಮ್ಮಲ್ಲೊಂದು ಸಂಸ್ಥೆ ಇದೆ, ನಾವು 1990 ಸ್ಟಾರ್ಟ್ ಮಾಡೋದು. ಯಾವುದು ಬ್ಯಾಂಕ್ನವರು ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡ್ತಿರಲಿಲ್ಲ. ಆವಾಗ ನಾವು ಸಂಘ ಮಿತ್ರ ಅಂತ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡೋದು. ಅದ್ರ ಉದ್ದೇಶ ಏನಪ್ಪ ಅಂದರೆ, ನಾವು ಯಾವುದೇ ಕಾರಣಕ್ಕೂ ಬ್ಯಾಂಕಿಂದ ಸಾಲ ಕೊಡ್ತಾರಲ್ಲ ಅಲ್ಲಿ ನಾವು ಸಾಲ ಕೊಡೋ ಅವಶ್ಯಕತೆ ಇಲ್ಲ. ಎಲ್ಲಿ ಜನಗಳು ಬ್ಯಾಂಕಿಂದ ವಂಚಿತರಾಗಿ ಹೆಚ್ಚಿನ ಬಡ್ಡಿದರನ್ನು ತೀರ್ತಾರೋ ಅಂಥ ಕಡೆ ನಾವು ಸಂಘಮಿತ್ರ ಸಂಸ್ಥೆಯಿಂದ ಸಾಲನ ಕೊಡ್ತಾ ಇದ್ದೀವಿ. ಮತ್ತು ಅವರಿಂದ ಯಾವುದೇ ಉಳಿತಾಯ ಕಟ್ಟಿಸ್ಕೊಳ್ಳಲ್ಲ ನಾವು, ಬೇರೆ ಇನ್ನಿತರ ಮತ್ತು ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸ್ಯಾನಿಟೇಷನ್ಗೆ, ಮನೆ ಕಟ್ಟಲಿಕ್ಕೆ, ಪ್ರತಿಯೊಂದಕ್ಕೂ ಕಡಿಮೆ ಬಡ್ಡಿದರದಲ್ಲಿ ನಾವು ಕೂಡ ಬ್ಯಾಂಕಿಂದ ಸಾಲ ತಗೊಂಡು ಅದಕ್ಕೆ 1-2% ಸೇರಿಸಿ ಕಡಿಮೆ ಬಡ್ಡಿದರಲ್ಲಿ ಮೇಂಟೆನೆನ್ಸ್ಗಳನ್ನ ಸೇರಿಸಿ ಸಾಲನ ಕೊಡ್ತಾ ಇದ್ದೀವಿ. ಅದು ಬಂದಂಥ ಲಾಭನ ಸ್ವಸಹಾಯ ಸಂಘಗಳ ತರಬೇತಿಗೆ ಉಪಯೋಗಿಸ್ತಾ ಇದ್ದೀವಿ, ಬೇರೆ ಕಡೆಗೆ ಉಪಯೋಗಿಸ್ತಾ ಇಲ್ಲ. ಫಸ್ಟು ಮಹಿಳೆಯರು ಈ ಒಂದು ಮೈಕ್ರೋ ಫೈನಾನ್ಸಲ್ಲಿ ಯಾಕೆ ಸಾಲ ತಗೋತಾರೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಏಕೆಂದರೆ ಹೆಚ್ಚಾಗಿ ಸ್ವಸಹಾಯ ಸಂಘದಲ್ಲಿ ಇಲ್ದಿದ್ದವರು ಹೆಚ್ಚಾಗಿ ಹೋಗ್ತಾರೆ ಇತ್ತೀಚೆಗೆ.
ಯಾಕಂದರೆ ಅವ್ರಿಗೆ ಸ್ವಸಹಾಯ ಸಂಘ ಅಂದ್ರೆ ಗೊತ್ತಿರಲ್ಲ, ಒಂದು 10 ಜನ ಸೇರ್ಕೊಳ್ಳೋದು, ಸಾಲ ತಗೊಬಿಡೋದು, ಮತ್ತು ಒಂದು ಸರಿ ಸಿಕ್ಕೊಂಡ್ಮೇಲೆ ಅವ್ರು ಬಿಡಿಸ್ಕೊಳ್ಳೋಕ್ಕಾಗಲ್ಲ, 2 ವರ್ಷ 3 ವರ್ಷದ ಕಟ್ತಾನೆ ಇರಬೇಕು. ಇದುವರೆಗೆ ಯಾರು ಸ್ವಸಹಾಯ ಸಂಘದಲ್ಲಿದ್ದಾರೋ ಅವರು ಸ್ವಸಹಾಯ ಸಂಘಗಳ ಮಾಡೋ ಅವಶ್ಯಕತೆ ಇಲ್ಲ. ಯಾರು ಸ್ವಸಹಾಯ ಸಂಘದಲ್ಲಿ ಇಲ್ವೋ ಅವರು ಸ್ವಸಹಾಯ ಸಂಘನ ಹುಟ್ಟಾಕೋದು ಒಳ್ಳೆಯದು. ಸ್ವಸಹಾಯ ಸಂಘಕ್ಕೆ ಸೇರುವಾಗ ಸಮಾನ ಮನಸ್ಕರು ಸೇರ್ಕೊಳ್ಳೋದು ತುಂಬ ಒಳ್ಳೆಯದು. ಸಂಘದ ಬಗ್ಗೆ ಇಷ್ಟೊಂದು ವಿಷಯ ತಿಳಿಸಿದ್ದು ಒಳ್ಳೆಯದಾಯ್ತು ಸರ್. ಸಂಘ ಯಾಕೆ ಶುರು ಆಯಿತು ಅಂತ ತಿಳ್ಕೊಂಡಂಗಾಯ್ತು. ಸಂಘದಲ್ಲಿ ಏನೇ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕಾವ್ಯರಕ್ಕ ಹೇಳ್ತದಂತೆ, ಅವ ಅಕ್ಕ ಏನು ಹೇಳೋದು ಅಂತ ನೋಡ್ಕೊಬರವ ಬನ್ನಿ. ನನ್ನ ಹೆಸರು ಕಾವೇರಿ, ನಮ್ಮೂರು ಮುಳ್ಳೂರು. ಸಂಘದ ನಿಯಮ ಅಂತ ಅಂದರೆ ಪ್ರತಿ ವಾರ ಸಭೆ ನಡಿಬೇಕು, ಸಭೆಗೆ ನಿರಂತರವಾಗಿ ಇರೋ ಅಂಥ ಸದಸ್ಯರೆಲ್ಲ ಹಾಜರಾಗಬೇಕು, ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನ ಗುರುತಿಸ್ಕೊಂಡು ಅದನ್ನ ಚರ್ಚೆ ಮಾಡಬೇಕು, ಮತ್ತು ಆ ಚರ್ಚೆ ಮಾಡಿದ ವಿಷಯಗಳನ್ನ ಬಗೆಹರಿಸೋದು ಹೇಗೆ ಅನ್ನೋದು ಅವರು ಗುರುತಿಸ್ಕೋಬೇಕು. ಅದಲ್ಲದೆ ಸಂಘ ಪ್ರತಿ ವಾರ ಉಳಿತಾಯ ಮಾಡಿದಂಥದ್ದು ಬ್ಯಾಂಕಿಗೆ ಹಾಕಬೇಕು, ಮತ್ತು ಸಾಲನ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ಇಷ್ಟು ಸಂಘದ ನಿಯಮಗಳಾಗಿರುತ್ತೆ. ಪ್ರತಿ ವಾರ ಸಭೆಯನ್ನ ನಿಗದಿ ಮಾಡಿದಂಥ ಸಮಯದಲ್ಲಿ ಸಭೆ ಮಾಡಬೇಕಾಗಿರೋದು ಸಂಘದ ನಿಯಮಗಳಾಗಿರುತ್ತೆ. ಏನು ಸಾಲ ಕೊಡೋದಿದೆ ಅದನ್ನ ಸಮಯಕ್ಕೆ, ಮತ್ತು ಯಾರು ಸಮಸ್ಯೆಗಳಿಗೆ ಐತೆ ಅಂಥವ್ರಿಗೆ ತಲುಪಿಸ್ತಾರೆ, ಮತ್ತು ಹೆಚ್ಚು ಉಳಿತಾಯ ಇರುತ್ತೆ. ಮತ್ತು ನನ್ನ ಕಡೆಯಿಂದ ಸಂಘ ಮಹಿಳೆಯರಿಗೆ ಅಂತ ಏನು ಸಲಹೆ ಅಂತ ಅಂದರೆ, ಒಂದೇ ನಮ್ಮದೇನು ಮಹಿಳಾ ಸಂಘ ಐತೆ ಅದರಲ್ಲಿ 20 ರೂಪಾಯಿ ಉಳಿತಾಯ ಮಾಡ್ತಿದ್ವಲ್ವ, 50 ರೂಪಾಯಿ ಉಳಿತಾಯ ಮಾಡೋಣ. ಆ ಉಳಿತಾಯನೇ ಎಲ್ಲರೂ ಬಳಸ್ತಾ ಸಾಲವಾಗಿ ಬಳಸ್ತಾ ಹೋದರೆ ನಮ್ಮ ಉಳಿತಾಯ ಜಾಸ್ತಿ ಆಗುತ್ತೆ, ಮತ್ತು ನಾವು ಕಟ್ಟೋ ಅಂಥ ಬಡ್ಡಿ ನಮಗೆ ಬರುತ್ತೆ. ನಾವು ಒಂದೇ ಸಂಘದಲ್ಲಿದ್ದು ನಮ್ಮ ಉಳಿತಾಯನ ಜಾಸ್ತಿ ಮಾಡ್ತಾ ಹೋದರೆ ನಾವು ಹೆಚ್ಚು ಹೆಚ್ಚು ಸಾಲ ತಗೋಬೋದು, ಮತ್ತು ಸಮಯಕ್ಕೆ ದುಡ್ಡು ಬೇಗ ಸಿಗುತ್ತೆ. ಅಕ್ಕ ನೀವು ಹೇಳ್ತಿರೋದು ಸರಿನೇ ಅನ್ನಿ. ಸಂಘದಲ್ಲಿ ನಿಯಮ ಇದ್ರೆ ತಾನೇ ಸಂಘನೂ ಗಟ್ಟಿಯಾಗಿರೋದು, ಜೊತೆಗೆ ಒಂದೇ ಸಂಘದಲ್ಲಿ ಉಳಿತಾಯ ಮಾಡಿ ಸಾಲ ತಕೊಂಡು ಸರಿಯಾದ ಸಮಯದಲ್ಲಿ ಅದನ್ನ ತೀರಿಸ್ಕೊಂಡು ಸಂಘದಿಂದ ನಾವು ಬೆಳ್ದೀವಿ, ಇದ್ರ ಬಗ್ಗೆ ನಾವು ಅಷ್ಟೇ ಅಭಿಪ್ರಾಯ ಹಂಚ್ಕತೀವಿ ಅಂತ ನಮ್ಮ ತುಂಬಸೋಗಿ ಆಗ್ತಿರ್ಬತ್ತವ್ರೆ, ಅವ್ರೇನು ಹೇಳೋರು ಅಂತ ನೋಡ್ಕೊ ಬಂದ್ಬಿಡವಾ. ನನ್ನ ಹೆಸರು ನಾಗಮ್ಮ, ನಮ್ಮೂರು ತುಂಬಸೋಗಿ, ಧನಲಕ್ಷ್ಮಿ ಸಂಘ. ನನ್ನ ಹೆಸರು ಗೀತಾ ಅಂತ, ತುಂಬಸೋಗಿ ಗ್ರಾಮದ ಮಹಿಳೆ, ಶ್ರೀ ಲಕ್ಷ್ಮಿ ಶ್ರೀ ಶಕ್ತಿ ಸಂಘದ ಮಹಿಳೆ. ನನ್ನ ಹೆಸರು ಟಿ ಸಿ ಸುಜಾತ, ತುಂಬಸೋಗಿ. ನಾನು 15 ವರ್ಷದಿಂದ ಇದ್ದೀನಿ ಶ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘ. ಸಂಘ ಸೇರಿ ಮುಂದೆ ಬರ್ಬೋದು ಅಂದ್ರೆ ನಮ್ಮ ಉಳಿತಾಯ ಕಟ್ಕೊಂಡ್ರೆ ನಮ್ಮ ಮುಂದೆ ಬತ್ತೀವಿ ಅನ್ನೋ ಉದ್ದೇಶಕ್ಕೆ ಈ ಥರ ಸಂಘ ಮಾಡ್ಕೊಂಡದ್ದು. ನಾವು ಮನೇಲಿ ಏನೇ ಕಾಸಿಟ್ರು ಇಡೋಕ್ಕಾಗಲ್ಲ. ಒಂದು ಎರಡನೇದೇನಪ್ಪ ಅಂದರೆ ನಮ್ಮದು ಸಂಘ ಅಂದರೆ ನಾವೊಂದು ಯುಕ್ತಿ ಎಲ್ಲದಕ್ಕೂ ಒಂದು ಮುಂದೆ ನುಗ್ಬೋದು ಅನ್ನೋ ಉದ್ದೇಶಕ್ಕೆ, ಯಾವುದೇ ಒಂದು ಆಗಿರಬಹುದು ಆ ಉದ್ದೇಶಕ್ಕೆ ನಾವು ಸಂಘ ನಡೆಸ್ಕೊಂಡ್ರೆ ಒಂದು ಊರಲ್ಲಿ ಒಳ್ಳೆಯದು ಕೆಟ್ಟದ್ದು ಏನಾದ್ರು ಆದರೂ ನಾವು ಮುಂದೆ ನುಗ್ಬೋದು ಅನ್ನೋ ಉದ್ದೇಶಕ್ಕೆ ಸಂಘ ಮಾಡ್ತಾಯಿದ್ದೀವಿ. ಸಂಘ ಚೆನ್ನಾಗಿ ನಡೀತಾ ಇದೆ, ಒಂದೇ ಸಂಘಕ್ಕೆ ಸೇರಿದ್ದೀನಿ. ನನಗೆ ಹಲವಾರು ಸಂಘಗಳಲ್ಲಿ ಸೇರ್ಕೊಳ್ಳಿ ಅಂದ್ಬಿಟ್ಟು ಎಲ್ಲ ಹೇಳಿದ್ರು. ಒಂದೇ ಸಂಘದಲ್ಲಿ ದುಡ್ಡು ತಗೊಂಡು ಕಟ್ಟಬೇಕಾದ್ರೇ ಹಿಂಸೆ ಅಂದ್ಬಿಟ್ಟು ನಾನು ಬೇಡ, ಅದು ಒಂದೇ ಸಂಘದಲ್ಲಿ ಸೇರ್ಕೊಂಡು ಅದರಲ್ಲೇ ಶಾಶ್ವತ ಉಳ್ಕೋಬೇಕು ಅನ್ನೋ ಆಸೆ ಐತೆ. ಅದರಿಂದಲೇ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಒಂದೇ ಸಂಘದಲ್ಲಿ ಲೋನ್ ತಗೊಂಡು ನನ್ನ ಮಗನ ಫೀಸ್ ಆಗಬಹುದು, ಹೋಟೆಲ್ಗೆ ಸಂಪಾದನೆ ಮಾಡೋಕ್ಕೆ ಅಂತ ಬಂಡವಾಳ ಹಾಕ್ಕೊಂಡು ಅದರಲ್ಲೇ ನಾವು ಮುಂದುವರೆದು ನಾವು ಕಟ್ಕೊಂಡು ಇನ್ನೂ ನಡೆಸ್ಕೊಂಡು ಹೋಗ್ತಾ ಇದೀವಿ. ಹೋಟ್ಲನ್ನ ಮನ ಅಂತ ಒಂದು ಜಾಗ ತಗೊಬಿಟ್ಟೀನಿ, ಅದು ಜಾಗನೇರ ಕೂಲಿ ಮಾಡ್ಯಾರ ಈ ಸಂಘದಲ್ಲಿ ತಗೊಂಡು ನಾವು ಕಟ್ಕೋಬೇಕಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಸಂಘ ಸೇರ್ಕೊಂಡೀವಿ. ನಮ್ಮ ಅತ್ತೆಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಅವಾಗ ಆಸ್ಪತ್ರೆಗೆಲ್ಲ ಅಡ್ಮಿಟ್ ಮಾಡೋದು ಅಂತಂದ್ಬಿಟ್ಟು ದುಡ್ಡಿರಲಿಲ್ಲ ಮನೇಲಿ. ನನ್ನ ಹತ್ರ 5,000 ಐತೆ, ಸಂಘದಲ್ಲಿ ದುಡ್ಡು ತಂದಿದ್ದೀನಿ ನಡೀರಿ ಅಂತ ಕರ್ಕೋಗಿ ಹುಷಾರು ಮಾಡ್ಕೊ ಕರ್ಕೊಬಂದಿದ್ದೆ ಒಂದು ಸರಿ ನಮ್ಮ ಅತ್ತೆಗೆ. ಹಂಗೆ ಹುಷಾರಿ ಆಸ್ಪತ್ರೆಗೂ ಆಗ ಉಪಯೋಗ ಆಗೈತೆ, ಮಕ್ಳಿಗೂ ಎಜುಕೇಷನ್ಗೂ ಉಪಯೋಗ ಆಗೈತೆ. ಮನೆ ಕಟ್ತಿದ್ದು ಪೆಂಡಿಂಗಲ್ಲಿ ಆಗಿತ್ತು, ಅದೊಂದು ಸ್ವಲ್ಪ ಗಾರೆ ಗಿಲೋ ಮಾಡೋಕ್ಕೊಂದು ಸ್ವಲ್ಪ ಉಪಯೋಗ ಆಗೈತೆ. ಸೌಲಭ್ಯಗಳು ಪಡ್ಕೊಂಡಿದ್ದೀವಿ, ಹಲವಾರು ರೀತಿಯಲ್ಲಿ ಪಡ್ಕೊಂಡಿದ್ದೀವಿ ಮೇಡಮ್. ಒಂದು ಮಹಿಳೆ ಒಂದೇ ಸಂಘದಲ್ಲಿ ಇರಬೇಕು, ಯಾಕಪ್ಪ ಅಂತಂದರೆ ಸುಮ್ಮನೆ ಆ ಸಂಘ ಈ ಸಂಘ ಎಲ್ಲ ಸಾಲ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಳ್ಳೋದು ಇವೆಲ್ಲ ಬೇಕಾದಷ್ಟು ನಡೀತಾ ಇದೆ. ಒಂದೇ ಸಂಘ ಆದರೆ ಕಟ್ಕೊಂಡು ಹೋಗ್ಬೋದು, ಅಕ್ಕಪಕ್ಕ ಎಲ್ಲ ಜಾಸ್ತಿ ಮಾಡೋಕೆ ಹೋದ್ರೆ ತಲೆನೋವು ಜಾಸ್ತಿ ಆಗೋಯ್ತವ, ಅಂದರೆ ಹಿಂಸೆಗಳು ಜಾಸ್ತಿ ಆಗಿರ್ತಾವಲ್ಲ, ಅಲ್ಲಿ ಕಟ್ಬೇಕು ಕಟ್ಟಬೇಕು ಅಂದರೆ ಹಿಂಸೆ ಜಾಸ್ತಿ ಆಗಿರ್ತಾವ. ಅದಕ್ಕೆ ಒಂದೇ ಸಂಘಲ್ಲಿ ಮಾಡ್ಕೋಬೇಕು ಅಂತ ಉದ್ದೇಶ. 3 ಸಂಘ ಸೇರ್ಕೊಂಡು ಜಾಸ್ತಿ ದುಡ್ಡು ಬರುತ್ತೆ, ಕಟ್ಟಬೇಕಾದ್ರೆ ತುಂಬ ಪ್ರಾಬ್ಲಮ್ ಸಮಸ್ಯೆಗಳು ಎದುರಾಯ್ತವೆ ಮನೆಗಳಲ್ಲಿ. ಒಂದೇ ಸಮಯ ಇರೋಲ್ಲ, 100 ಟೆನ್ಷನ್ಗಳಾಗೋಯ್ತದೆ, ಮೈಂಡ್ ಅಪ್ಸೆಟ್ ಆಗ್ಬೋದು, ಮನೇಲಿ 100 ಪ್ರಾಬ್ಲಮ್ ಆಗ್ಬೋದು, ನಮ್ಮ ಕೋಪ ತೆಗೆದು ಮಕ್ಕಳನ್ನ ಹೊಡಿಬೋದು, ಗಂಡನ ಜೊತೆ ಜಗಳ ಮಾಡ್ಬೋದು, ಸಮಸ್ಯೆಗಳು ನಾನಾ ರೀತಿ ಎದುರಾಯ್ತವೆ, ಅವೆಲ್ಲ ಫೇಸ್ ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟ. ಗೆದ್ದು ತಂದ್ಕೊಟ್ಟಿರ್ತಾನೆ, ಗೇನ್ ಇಲ್ಲ ಅಂದ್ರೆ ಕೆಲಸ ಇದ್ರೆ ಮಾಡ್ತೀವಿ, ಕೆಲಸ ಇಲ್ಲದ್ರೆ ಮನೆಯಿದ್ದು ಎಲ್ಲಿ ವರ್ಕೌಟ್ ಮಾಡ್ಕಟ್ಟಾಕದ್ದು. ಒಂದೇ ಸಂಘ ಸೇರಿದ್ರೆ ತಕಳ ಅಂತವ್ರು
ಹಸು ತಗೋತಾರೆ, ಹಸು ಸಾಕಾಣಿಕೆ ಮಾಡ್ತಾರೆ, ಅದರಲ್ಲಿ ಬಂದ ಲಾಭನ ಸಂಘಕ್ಕೆ ಕಟ್ಕೊಂಡು ಮನೆ ಜೀವನ ನಡೆಸ್ಕೊಂಡು ಹೋಗ್ತಾರೆ. ಎರಡು ಮೂರು ಸಂಘ ಸೇರಿದಾಗ ಗೊಂದಲಗಳು ಶುರುವಾದಾಗ ನಮಗೆ ಥೂ ಇದು ಯಾಕಪ್ಪ ಹಿಂಗೆ ಸೇರ್ದೋ ಹಿಂಗೆ ಮಾಡ್ದೋ ಅನ್ನೋ ಥರ ಆಗೋಯ್ತೆ. ಅದಕ್ಕೆ ನಮಗೆ ಒಂದೇ ಸಂಘ ಸೂಕ್ತ ಅಂತ ಹೇಳ್ತಾ ಇದ್ದೀನಿ. ಒಂದೇ ಸಂಘದಲ್ಲಿದ್ದು ಅದರಲ್ಲೇ ಬರೋಂಥ ಸೌಲಭ್ಯಗಳನ್ನ ಪಡ್ಕೊಂಡು ಅದನ್ನ ಉಪಯೋಗ ಪಡ್ಕೊಂಡು ಸರಿಯಾಗಿ ಕರೆಕ್ಟಾಗಿ ಕಂತು ಪ್ರಕಾರ ಕಟ್ಕೊಂಡು ಹೋದ್ರೆ ಇವತ್ತು 30 ತಗೊಂಡಿರ್ತೀವಿ, ನಾಳೆ 50 ತಗೊಂಡು ಹೋಗ್ತೀವಿ. ಅದರಿಂದ ಅದ್ರ ಪ್ರಕಾರವಾಗಿ ಸಾಲನೂ ಹೆಚ್ಚೆಚ್ಚಾಗಿ ಬ್ಯಾಂಕ್ಗಳಲ್ಲೇ ಆಗಲಿ ಇನ್ನಿತರ ಸಂಸ್ಥೆಗಳಿಂದನಾರಾಗಲಿ ಪಡ್ಕೋಬೋದು. ನಾವು ಹಿಂಸೆ ಮಾಡ್ಕೊಂಡು ಹೋಗಿದ್ರೆ ನಾವು ಅಲ್ಲ ಹೊಂದ್ಕೊಳ್ಳೋದು ಇಲ್ಲ ಹೊಂದ್ಕೊಳ್ಳೋದು ಕಟ್ಟೋಕ್ಕಾಗಲ್ಲ. ನಾವು ಅವ್ರ ತಡಿಕೊಂಡು ಹೋಗೋದು ಅನ್ನೋ ಅಭ್ಯಾಸ ಬೇಡಿ, ಒಂದು ಕೆಲಸ ಸೇರ್ಕೊಳ್ಳಿ ಅಂತ ಹೇಳ್ತೀನಿ. ಒಂದೇ ಸಂಘ ನಡ್ಕೋದ್ರೆ ಹಲವಾರು ಹೆಲ್ಪ್ಗಳು ಬರ್ತಾನೆ ಇರ್ತವೆ, ಒಂದಾದ್ಮೇಲೆ ಬತ್ತಿರ್ತ ಪಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅದು ಬಿಟ್ಬಿಟ್ಟು ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂತ ತಗೊಂಡು ಮನೇಲಿ 108 ಸಮಸ್ಯೆಗಳನ್ನ ಎದುರಾಕಬೇಡಿ. ಒಂದೇ ಸಂಘ ಆದರೆ ತಳಪ ಅದು ಒಂದೇ ಸಂಘನ ಲೆಕ್ಕಾಚಾರ ಇರುತ್ತೆ. ಎರಡು ಮೂರು ಆದಾಗ ನಿಮ್ಮ ಮನಸ್ಥಿತಿನೂ ಕೆಟ್ಟೋಯ್ತದೆ. ನೀವು ಸಂಘ ಇವಕ್ಕೆಲ್ಲ ಕಟ್ಟೋಕ್ಕೆ ತುಂಬ ಹಿಂಸೆ ಪಡಬೇಕಾಗುತ್ತೆ. ಸ್ವತಂತ್ರವಾಗಿ ಒಂದೇ ಸಂಘ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಒಂದೇ ಸಂಘದಲ್ಲಿ ಇದ್ಕೊಂಡು ಅಚ್ಚುಕಟ್ಟಾಗಿ ಸಾಲ ಸೌಲಭ್ಯ ಪಡ್ಕೊಂಡು ಅದನ್ನ ಉಳಿಸ್ಕೊಂಡು ಸಂಘ ಉಳಿಸ್ಕೊಂಡು ತಮ್ಮ ಜೀವನ ತಮ್ಮ ಭವಿಷ್ಯ ಮಕ್ಕಳು ಯಜಮಾನರು ಅಂದ್ಕೊಂಡು ಎಲ್ಲ ಮನೆ ಸಂಸಾರನ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋದ್ರೆ ಒಂದು ನೆಮ್ಮದಿ ಇರ್ತದೆ, ಸುಖ ಶಾಂತಿ ಇರ್ತದೆ, ಸಂಘ ಸೇರಿದಕ್ಕೂ ಸಾರ್ಥಕ ಅನಿಸ್ತದೆ. ಒಂದೇ ಸಂಘದಲ್ಲಿದ್ದು ಇಷ್ಟೆಲ್ಲ ಅನುಕೂಲ ಮಾಡ್ಕೊಂಡಿವಿ ಅಂತ ತಿಳಿಸ್ಕೊಟ್ ನಮ್ಮ ಅಕ್ತಿರಿಗೆ ನೋಡು ಸಖಿ ಥ್ಯಾಂಕ್ಸ್ ಅಂತವಳೆ. ಇದೇ ಖುಷಿಲಿ ಒಂದ್ ಪದ ಆಡ್ತೀನಿ, ಒಸಿ ಜಾಗ ಬಿಡಿ ಅಂತ ನಮ್ ಜಕ್ಕಳ್ಳಿ ವೆಂಕಟಮ್ಮಕ್ಕ ಬಂದವ್ರೆ, ಬನ್ನಿ ಪದ ನೋಡ್ಕ ಬರವಾ. ಶ್ರೀಕೋಟ ತಾಲೂಕು ಯಾಣಪಟ್ಟ ಜಕ್ಕಳ್ಳಿ ಮಂಡಲ ಪಂಚಾಯತಿ ತುಂಬಸೋಗೆ ಕಸೋಬ್ಳಿ ಸರ್ಗುರು. ನನ್ನ ಹೆಸರು ವೆಂಕಟಮ್ಮ, ಪತಿ ಹೆಸರು ಶಿವಮಲ್ಲಯ್ಯ. ಸಿರಗೋಮಯ ಸೋರು ಸುಗನಂಜಲ ಗುಡು ಎಸಗಿನ ನೂಲು ಎಳಂದೂರು ಎಸಗಿನ ನೂಲು ಎಳಂದೂರು ಸಂಗತಿ ಸಿರಗು ನಮಗೆ ಮಯಸೂರು ಕರಿಯ ಸೆಲವೋಟು ಕೆರಿಯ ನೀರಿಗೆ ಓದೆ ಸಿರಿಯ ಸಂಗಾತಿ ಸೆರಗಿಡೋದು ಸಣ್ಣ ಸಂಗಾತಿ ನನಗಿಂತು ಗುಣಗಾತಿ ಕಟ್ಟಿದ ಹೂವ ಕಳಗಿಡೋ ಕಟ್ಟಿದ ಹೂವ ಕಳೋಗಿದ ನನ್ನ ಸಂಗಾತಿ ಸಂಘ ಮಾಡಬೇಕು ಗಂಗಮ್ಮನ ಸಂಘ ಮಾಡಬೇಕು ಗಂಗಮ್ಮನಂತೆವಳ ಸಂಗು ಮೇಸುರು ನ ಮಡದಿಯ ಸಂಗಾತು ನಾನು ಸಂದಲ್ ನೀರಿಗೆ ಹೋಗಿ ಗಿಣು ಬಂದು ನೀರ ಕಲಕೀವೋ ಸಂಗಾತು ನಾನು ಸಾಂದಲ್ ನೀರಿಗೆ ಹೋಗಿ ಬಾವಿ ತಡೆಯಲ್ಲಿ ಬಾವಯ್ಯ ಬಾವಿ ತಡೆಯಲ್ಲಿ ಬಾವಯ್ಯ ಕೂತವರೇ ನಮ್ಯಾಗೋಗಿ ನೀರ ಮಗಿಯಾಮೋ. ಈ ತರ ಪದಗಳನ್ನ ಆಡ್ತಿರೋ ಎಲ್ಲ ಮಹಿಳೆಯರಿಗೂ ನಮ್ ನೋಡಸಕ್ಕಿ ಜೈ ಅಂತವಳೆ. ಜೊತೆಗೆ ಈ ಸಲ ಪ್ರಕ್ರಿಯೆ ಐಟಿ ಫಾರ್ ಚೇಂಜ್ ಸಂಸ್ಥೆ ಕಡೆಯಿಂದ ಏನೇನೆಲ್ಲ ಕಾರ್ಯಕ್ರಮಗಳಾಗವೆ ಅಂತ ನೋಡವ ಬನ್ನಿ. ತುಮಸೋಗೆ ಅಂಗನವಾಡಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮಾತೃತ್ವ ಯೋಜನೆ ಹಾಗೂ ಪೌಷ್ಟಿಕ ದಿನಾಚರಣೆ ಕಾರ್ಯಕ್ರಮ ನಡೆಸಲಾಯಿತು. ಜಕ್ಕಳ್ಳಿ ಕಿಶೋರಿ ತರಬೇತಿಯಲ್ಲಿ ಓಲೆ ಮಾಡುವ ಬಗ್ಗೆ ತರಬೇತಿ ನೀಡಲಾಯಿತು. HD Kote ತಾಲೂಕಿನಲ್ಲಿ ನಮ್ಮ ಮಾತು ನಮ್ಮ ಜಾಗ ಯೋಜನೆಯ ವ್ಯಾಪ್ತಿಗೆ ಬರುವ ಹಳ್ಳಿಯ ಅಂಗನವಾಡಿ ಕಾರ್ಯಕರ್ತರಿಗೆ ಲಿಂಗತ್ವದ ಬಗ್ಗೆ ಅರಿವು ಮೂಡಿಸುವ ಆಪ್ತ ಸಮಾಲೋಚನಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಎದುರಾಗುವ ಸಮಸ್ಯೆಗಳನ್ನು ನಿಭಾಯಿಸಲು ಹೇಗೆ ಪ್ರಯತ್ನಿಸಬಹುದೆಂದು ಚರ್ಚಿಸಲಾಯಿತು. ಬೆಂಗಳೂರಿನ ಸೃಷ್ಟಿ ಕಾಲೇಜಿನ ವಿದ್ಯಾರ್ಥಿಗಳಿಂದ HD Kote ತಾಲೂಕಿನ ನಾಗನಹಳ್ಳಿ ಶಾಲೆಯ ಕಿಶೋರರಿಗೆ ಲಿಂಗ ಸಮಾನತೆಯ ಬಗ್ಗೆ ತರಬೇತಿ ನೀಡಲಾಯಿತು. ಮುಳ್ಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಅತ್ತಿಗುಪ್ಪೆ ಮಾಹಿತಿ ಕೇಂದ್ರದ ವತಿಯಿಂದ ಅತ್ತಿಗುಪ್ಪೆ ಗ್ರಾಮದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕೆಬೆಳ್ತೂರು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಪಂಚಾಯಿತಿಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಬಗ್ಗೆ ವಿಡಿಯೋ ಪ್ರದರ್ಶನ ಮಾಡಿ ಚರ್ಚೆ ಮಾಡಲಾಯಿತು. ಕಾಳಿಉಂಡಿಯಲ್ಲಿ ನಡೆದ ಹಾಲಿನ ಡೈರಿ ಸಂಘದಲ್ಲಿ ಭಾಗವಹಿಸಿ ಮಾಹಿತಿ ಹಂಚಲಾಯಿತು. ಮುಳ್ಳೂರು ಗ್ರಾಮ ಪಂಚಾಯಿತಿಯ ಲೆಕ್ಕ ಪರಿಶೋಧನಾ ಸಭೆಯಲ್ಲಿ ಭಾಗವಹಿಸಿ ಮಾಹಿತಿ ಹಂಚಲಾಯಿತು. ಮತ್ತು ಮಾಹಿತಿ ಕೇಂದ್ರದಲ್ಲಿ ಕರ್ನಾಟಕ ಕೌಶಲ್ಯ ಯೋಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಯಿತು. ಈ ಸಲ ನೋಡು ಸಖಿಲಿ, ಮಹಿಳಾ ಸಂಘ ಶುರು ಮಾಡಿ ಹೆಂಗ್ ನಡ್ಸ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದು ತುಂಬಾ ಅನುಕೂಲ ಆಯ್ತು ಅಂತಿದ್ದೀರಾ. ಎರಡ್ ಮೂರು ಸಂಘ ಸೇರಿ ಉಳಿತಾಯ ಮತ್ತು ಸಾಲ ಕಟ್ಟ ಬದಲು ಒಂದೇ ಸಂಘದಲ್ಲಿದ್ದು ಬೆಳೆದಿರೋ ನಮ್ಮ ಅಕ್ತಿರ್ತಾರ ಖುಷಿಯಿಂದ ಇರವ ಅಲ್ವಾ? ಇದ್ರ ಬಗ್ಗೆ ಎಲ್ಲರೂ ಯೋಚನೆ ಮಾಡವ ಬರ್ಲಾ. ಎಲ್ರಿಗೂ ನಮಸ್ಕಾರ. ಮಾರ್ಗದರ್ಶನ
ಚಿನ್ಮಯಿ ಅರಕಲಿ, ಅನುಪಮ ಸುರೇಶ್. ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ಮಹದೇವಯ್ಯ, ವ್ಯವಸ್ಥಾಪಕರು ಸಮುದಾಯ ನಿರ್ವಹಣಾ ಸಂಪನ್ಮೂಲ ಕೇಂದ್ರ ಮೈರಾಡ ಸಂಸ್ಥೆ ಕಾವೇರಿ ಮುಳ್ಳೂರು, ನಾಗಮ್ಮ, ಗೀತಾ ಮತ್ತು ಸುಜಾತ ತುಮ್ಸೋಗೆ, ವೆಂಕಟಮ್ಮ ಜಕ್ಕಳ್ಳಿ. ಅಂಗನವಾಡಿ ಕಾರ್ಯಕರ್ತೆಯರು ಸಂವಾದ ಸಂಸ್ಥೆ ಬೆಂಗಳೂರು, ಸೃಷ್ಟಿ ಕಾಲೇಜು ಬೆಂಗಳೂರು. ಜಕ್ಕಳ್ಳಿ ಗ್ರಾಮದ ಕಿಶೋರಿಯರು, ನಾಗನಹಳ್ಳಿ ಶಾಲೆಯ ಕಿಶೋರರು ಹಾಗೂ ಎಲ್ಲ ನಮ್ಮ ಮಾಹಿತಿ ಕೇಂದ್ರಗಳು, ವಂದನೆಗಳು.